ಐದು ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರನ ಮಾತು ಮನಸ್ಸಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಲೋಹಿತ್ ಕುಮಾರ್ ಶಿರೋಳ್. ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನು ಇಲ್ಲಿನ ಜನ ಇದ್ದಾರೆ, ಮತದಾರರಿದ್ದಾರೆ, ಇಲ್ಲಿ ಶಾಸಕರ ಮೇಲೆ ಯಾವೆಲ್ಲ ಭರವಸೆಗಳನ್ನ ಇಟ್ಕೊಂಡಿದ್ದಾರೆ, ಯಾವೆಲ್ಲ ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಮುಂಬರುವಂಥ ಚುನಾವಣೆಯನ್ನು ನೋಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಜನರಿಂದಲೇ ಜನ ಮನ ಮತ ಕಾರ್ಯಕ್ರಮದ ಮೂಲಕ ನಾವು ತಿಳ್ಕೊಳ್ಳೋಣ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿಯ ಮೊದಲ ಮತಕ್ಷೇತ್ರ ನಿಪ್ಪಾಣಿ, ಹಾಗೆ ಚುನಾವಣಾ ಲಿಸ್ಟ್ನ ಕ್ರಮ ಸಂಖ್ಯೆಯಲ್ಲೂ ಕೂಡ ಮೊದಲ ಮತಕ್ಷೇತ್ರವೇ ನಿಪ್ಪಾಣಿ. ರಾಜಧಾನಿ ಬೆಂಗಳೂರಿನಿಂದ ಬರೋಬ್ಬರಿ 600 ಕಿಲೋಮೀಟರ್ ದೂರದಲ್ಲಿದೆ ನಿಪ್ಪಾಣಿ. 2013ಕ್ಕೂ ಮೊದಲು ನಿಪ್ಪಾಣಿ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಸತತ 3 ಬಾರಿ ಕಾಂಗ್ರೆಸ್ನ ಕಾಕಾಸಾಬ ಪಾಟೀಲ್ ಶಾಸಕರಾಗಿದ್ದರು. ಇದೀಗ ಬಿಜೆಪಿಯ ಮಹಿಳಾ ಸಚಿವೆ ಶಶಿಕಲಾ ಜೊಲ್ಲೆ ಇಲ್ಲಿನ ಎಂಎಲ್ಎ. 2013-2018ರಿಂದಲೂ ಕೂಡ ಶಶಿಕಲಾ ಜೊಲ್ಲೆಯದ್ದೇ ಇಲ್ಲಿ ದರ್ಬಾರ್. ನಿಪ್ಪಾಣಿ ಕ್ಷೇತ್ರದಲ್ಲಿರುವಂತಹ ಪುರುಷ ಮತದಾರರು 109,343, ಹಾಗೆ ಮಹಿಳಾ ಮತದಾರರು 106,675, ಒಟ್ಟು ಮತದಾರರು 216,018. ನಿಪ್ಪಾಣಿ ಕ್ಷೇತ್ರದ ಜಾತಿ ಲೆಕ್ಕಾಚಾರ ನೋಡಿದಾದ್ರೆ ಇಲ್ಲಿ ಮರಾಠ ಮತದಾರರೇ ನಿರ್ಣಾಯಕ. ಎರಡನೇ ಸಾಲಿನಲ್ಲಿ ಲಿಂಗಾಯತ ಮತದಾರರು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಜೊತೆಗೆ ಜೈನ, ಕುರುಬ ಸಮುದಾಯ ಹಾಗೂ ಮುಸ್ಲಿಂ ಮತದಾರರನ್ನ ಕಡೆಗಣಿಸುವಂತಿಲ್ಲ. ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಂದು ನೋಡೋದಾದ್ರೆ, 2023ರ ಚುನಾವಣೆಗೆ ಈಗ ಮತ್ತೊಮ್ಮೆ ಬಿಜೆಪಿಯಿಂದ ಶಶಿಕಲಾ ಜೊಲ್ಲೆ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ. ಕಾಂಗ್ರೆಸ್ ಇದುವರೆಗೂ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ಮಾಜಿ ಶಾಸಕ ಕಾಕಾಸಾಹೇಬ ಪಾಟೀಲ, ವೀರಕುಮಾರ ಪಾಟೀಲ, ಲಕ್ಷ್ಮಣರಾವ್ ಚಿಂಗಳೆ ಅರ್ಜಿ ಹಾಕಿದ್ದಾರೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಅಂತ ನೋಡೋದಾದ್ರೆ, ನಿಪ್ಪಾಣಿ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ಆಗಿದೆ. ಜೊಲ್ಲೆ ಉದ್ಯೋಗ ಸಮೂಹದ ಮೂಲಕ ಒಂದಷ್ಟು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ. ಗವಾನ ಗ್ರಾಮದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೂ ಹಂಚಿನಾಳ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮ ವಸತಿ ಶಾಲೆ ಆರಂಭವಾಗಿದೆ. ಕೋವಿಡ್ ಸಂದರ್ಭದಲ್ಲಿ ತಮ್ಮದೇ ಶಾಲೆಗಳನ್ನು ಕೋವಿಡ್ ಆಸ್ಪತ್ರೆ ಮಾಡಿದ್ದ ಶಶಿಕಲಾ ಜೊಲ್ಲೆ ಉಚಿತ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಆದರೆ ಕ್ಷೇತ್ರದ ಸವಾಲುಗಳು ಅನೇಕ. ನಿಪ್ಪಾಣಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಗ್ರಾಮೀಣ ಭಾಗದ ರಸ್ತೆಗಳು, ಪಟ್ಟಣ ಪ್ರದೇಶದಲ್ಲಿ ಚರಂಡಿ ವ್ಯವಸ್ಥೆ ಇದೆ. 2 ಬಾರಿ ಪ್ರವಾಹ ಬಂದರೂ ಕೂಡ ಸರಿಯಾಗಿ ಪರಿಹಾರ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಜೊಲ್ಲೆ. ಕ್ಷೇತ್ರದ ಜನರ ಬೇಡಿಕೆಗಳು ಹಲವು. ಮಹಾರಾಷ್ಟ್ರದ ಮಾದರಿಯಲ್ಲಿ ಗಡಿಯಲ್ಲಿ ಔದ್ಯೋಗಿಕ ಕ್ಷೇತ್ರದ ನಿರ್ಮಾಣ ಆಗಬೇಕಾಗಿದೆ. ತಂಬಾಕು ಬೆಳೆಗಾರರು ಹೆಚ್ಚಿದ್ದು ಪರ್ಯಾಯ ವ್ಯವಸ್ಥೆ ಆಗಬೇಕಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಸಿಗಬೇಕಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ನೀರಾವರಿ ವ್ಯವಸ್ಥೆ ಆಗಬೇಕು. ಹಾಗೆ ನದಿಗಳ ನೀರಿನಿಂದ ಕೆರೆಗೆ ನೀರು ತುಂಬಿಸುವಂತ ಯೋಜನೆ ಜಾರಿಗೆ ತರಬೇಕು. ರಾಜ್ಯದ ಹೆಬ್ಬಾಗಿಲು ಅಂತಾನೆ ಕರೆಸಿಕೊಳ್ಳುವಂತ ನಿಪ್ಪಾಣಿ ಕ್ಷೇತ್ರದಲ್ಲಿ ನಾನಿವಾಗ ಇದ್ದೀನಿ. ಮೊದಲನೇದಾಗಿ ನಿಪ್ಪಾಣಿ ಪಟ್ಟಣದ ಏನು ಮುಖ್ಯ ದೇವಸ್ಥಾನ ಇದೆ, ಮಹಾದೇವ ದೇವಸ್ಥಾನ, ಆ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ನಾವೀಗಿದ್ದೀವಿ. ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಮೊದಲು ದೇವರ ದರ್ಶನ ಪಡ್ಕೋಬೇಕು ಅನ್ನುವಂಥದ್ದು ಇಲ್ಲಿನ ಪ್ರತೀತಿ. ನಾವು ಕೂಡ ಇವತ್ತು ದೇವರ ದರ್ಶನವನ್ನು ಮಾಡ್ಕೋಣ, ಬಳಿಕ ಇಲ್ಲಿ ಜನರ ಜನ ಮನ ಮತ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ, ಬನ್ನಿ. ನಾವೀಗ ನಿಪ್ಪಾಣಿ ಬಸ್ ನಿಲ್ದಾಣದಲ್ಲಿದ್ದೀವಿ. ಬಸ್ ನಿಲ್ದಾಣದಲ್ಲಿ ಬಹುತೇಕ ಹಳ್ಳಿಯಿಂದ ಬರ್ತಕ್ಕಂಥ ಜನರು ಇದ್ದಾರೆ, ಯುವಕರು ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಮಹಿಳೆಯರು ಇದ್ದಾರೆ. ಬನ್ನಿ, ಅವ್ರು ಏನು ಹೇಳ್ತಾರೆ ಕೇಳೋಣ ಅವರ ಕ್ಷೇತ್ರದ ಬಗ್ಗೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಮಹಾಂತೇಶ್ ಪಾಟೀಲ್ ಅಂತ. ಯಾವೂರು ಸರ್? ನಮ್ಮ ಪ್ರಾಪರ್ ಹುಣ್ಣರ್ಗಿ ಸರ್. ಏನು ಹೇಳ್ತು ಸರ್ ನಿಮ್ಮ ಕ್ಷೇತ್ರದ ಬಗ್ಗೆ? ಒಳ್ಳೆ ಕೆಲಸಗಳಾಗ್ಯಾವೆ ಸರ್, ಚೆನ್ನಾಗಿ ಕೆಲಸಗಳಾಗ್ಯಾವೆ, ಅಭಿವೃದ್ಧಿ ಆಗಿದೆ ಸರ್. ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸುವಿಧೆ ಏನು ಬೇಕೋ ಅವೆಲ್ಲ ಈ ಸಲ ಆಗ್ಯಾವ ಸರ್, ವರ್ಕ್ ಆಗ್ಯಾವೆ, ಚೆನ್ನಾಗಿ ವರ್ಕ್ ಆಗ್ಯಾವೆ. ವಿಶೇಷವಾಗಿ ರಸ್ತೆ, ಸಮುದಾಯ ಭವನಗಳಾಗಲಿ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತುಗಳು ಕೊಡಿದ್ರು, ಶಾಲೆಗಳ ಕೊಠಡಿಗಳಾಗಲಿ, ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ ಸರ್, ಎಲ್ಲ ಕಡೆ ಆಗಿದೆ ಸರ್. ಸರ್ ನಿಮ್ಮ ಹೆಸರು? ರಾಜೀವ್ ಕೊಳಿರಿ. ಯಾವ ಊರು ಸರ್? ಅಕ್ಕೋಳ.
ಏನ್ ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ? ಎಲ್ಲ ಕೆಲಸ ಒಳ್ಳೆ ಚಲೋ ಆಗಿತ್ತು, ಒಂದ್ ನಂಬರ್ ಕೆಲಸ ಆಗಿತ್ತು. ಇನ್ನು ಏನಾದ್ರೂ ಆಗ್ಬೇಕಾಗಿತ್ತ? ಏನ್ ಕತೆ? ಇನ್ನು ಏನ್ ಕೆಲಸ ಇಲ್ರಿ, ಎಲ್ಲ ಆಗಿದಾರು. ಸರ್ ನಿಮ್ಮ ಹೆಸರು? ನಮ್ದು ಅಶೋಕ್ ನಾಯ್ಕ. ಯಾವೂರು ಸರ್ ನಿಮ್ದು? ಕಷ್ಟನಾಳ್. ನಿಪ್ಪಾಣಿ ಮತ ಕ್ಷೇತ್ರ. ಏನ್ ಹೇಳ್ತೀರಿ ಸರ್ ನಿಮ್ಮ ಕ್ಷೇತ್ರದ ಬಗ್ಗೆ? ಕಾಕಾಸಾಹೇಬ್ ಬರ್ತಾ ಶಂಬಟಕ್ಕೆ. ಇಲ್ಲ ಕಾಕಾಸಾಹೇಬ್ ಬರ್ಲಿ, ನಿಮ್ಮ ಕ್ಷೇತ್ರ ಬಗ್ಗೆ ಡೆವಲಪ್ಮೆಂಟ್ ಆಗೈತೋ ಇಲ್ಲೋ ಏನ್ ಹೇಳಕ್ ಬಿಟ್ಟು ಸರ್? ಏನ್ ಕೆಲಸ ಆಗಿಲ್ಲ ನಮ್ಮ ಊರಾಗ, ಏನಾಗಿಲ್ಲ ಕಷ್ಟನಾಳ್ದಾಗಿಲ್ಲ. ಏನ್ ಆಗ್ಬೇಕಾಗಿತ್ತು ನಿಮ್ಮ ಊರಾಗ? ನಮ್ಮ ಊರಾಗ ಅಂದ್ರ ಗಟ್ರಿ ಆದಿಗುಳ ನೀರ್ ಕುಡು ಅದಾಗಿಲ್ಲ. ಅವ್ರು ಇಲ್ಲ ಇದು ವಿಶೇಷವಾಗಿ ಗಡಿ ಭಾಗ ರೀ, ಇಲ್ಲಿ ಕನ್ನಡ ಅಭಿವೃದ್ಧಿ ಆಗುವಂತ ಕೆಲಸಗಳಾಗಿದಾವ ಏನು? ಇಲ್ಲ ಸರ್ ಆಗಿಲ್ಲ ಸರ್. ಏನ್ ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ? ಇಲ್ಲಿಯ ಈಗಿನ ವಿದ್ಯಮಾನ ಎಮ್ ಎಲ್ ಎಗಳು ಇದ್ದಾರೆ ಶಶಿಕಲಾ ಜುಲೆ ವೈನಿ ಅವರು, ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿವರೆಗೆ ಹೇಳಬೇಕಂದ್ರೆ 2013 ಅವರಿಗೆ ಮೊದಲ ಚಾನ್ಸ್ ಸಿಕ್ಕಿದ್ದು. ಆವಾಗ ಏನೂ ಆಗಿರಲಿಲ್ಲ, ಅದ್ರ ಹಿಂದೆ ಅವ್ರು ಬಂದ ತಕ್ಷಣ ಎಲ್ಲ ಇಲ್ಲಿ ಏನು ಈಗ ನೋಡ್ತಾ ಇದ್ದಾರೆ, ನೀವು ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ನಾಯಿಗಳು ಹಂದಿಗಳು ಎಲ್ಲ ಇರ್ತಿದ್ವು. ಇವಾಗಲೂ ನೋಡ್ತಾ ಇದ್ದಾರೆ ಜನರು ಕುಂಟಲಿಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಇದೇ ಒಂದು ಬೆಳಗಾವಿಯಲ್ಲೂ ಒಂದು ಈ ಥರ ಇದಿಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ, ಆ ಥರ ನಮ್ಮ ಬಸ್ ಸ್ಟ್ಯಾಂಡ್ ಆಗಿದೆ ಇಲ್ಲಿ. ಒಟ್ಟಲ್ಲಿ ಶಾಸಕರ ಕೆಲಸ ತೃಪ್ತಿ ತಂದಿದೆ ನಮಗೆ. ತೃಪ್ತಿ 100%. ಸೊ ನಿಮ್ಮ ಊರಿನ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಊರಾಗ ಕ್ಷೇತ್ರದಾಗ ಬದಲಾವಣೆ ಚಲೋ ಕೆಲಸಗಳಾಗಿದಾವ? ಏನು ಎಲ್ಲ ಚಲೋ ಆಗಿತ್ತು? ಎಲ್ಲ ಚಲೋ ಆಗಿತ್ತು. ಇಲ್ಲಿ ಎಮ್ ಎಲ್ ಎಗಳೆಲ್ಲ ಚಲೋ ಮಾಡಿದ್ದಾರೆ. ಹಾಂ ಜೊಲ್ಲೆ ವೈನಿ. ಇನ್ನು ಏನು ಆಗ್ಬೇಕಾಗಿತ್ತು ನಿಮ್ಮ ಊರಿಗೆ? ನಮ್ಮ ಊರಿಗೆ ಅನ್ನೋದರ ತಕರಾರು ಏನಿಲ್ಲ, ಚಲೋ ಆಗಿತ್ತು ಎಲ್ಲ. ಈಗ ಸದ್ಯಕ್ಕೆ ನಿಪ್ಪಾಣಿ ಕ್ಷೇತ್ರದ ರಾಜಕೀಯ ಏನೈತ್ರಿ? ಹಾಂ ಜೊಲ್ಲೆ ಬೈ ಬಿ ಜೆ ಪಿ ಜೋರಾಗಿತ್ತು. ಒಂದು ಮನುಷ್ಯರ ದವಾಖಾನೆ ಬೇಕ್ರಿ ನಮ್ಮ ಕಡೆ. ದವಾಖಾನೆ ಇಲ್ಲ ನಿಮ್ಮ ಊರಾಗ? ದವಾಖಾನೆ ಇನ್ನೂ ಇಲ್ಲ. ಇಲ್ಲ ಇಲ್ಲ ಇಲ್ಲ. ನಿಮ್ಮ ಊರಾಗ ಎಷ್ಟು ಜನಸಂಖ್ಯೆ ಐತ್ರಿ? ಲೋಕಸಂಖ್ಯಾ ಪಾತ್ರ ಇದಾರ ಅಸಲ್ನೆ 5,000 ಐತಿ. 5,000 ಇದ್ರೂ ದವಾಖಾನೆ ಇಲ್ಲ? ಇಲ್ಲ ಇಲ್ಲ ರೀ. ನೀವು ಇಲ್ಲಿ ಶಾಸಕರಿಗೆ ಹೇಳಿಲ್ವಾ ನೀವು ಒಂದು ನಮ್ಮೂರಿಗೆ ದವಾಖಾನೆ ಕೊಡ್ರಿ ಮಾಡ್ರಿ ಅಂತ? 2-3 ಸರ್ತಿ ಮಂಜೂರು ಮಾಡಿರ್ರಿ, ಜಾಗನೇ ಇಲ್ಲ ಅದು ಕಟ್ಟಾಕ ದವಾಖಾನೆ. ಅನ್ನ ಬಾಂಬ್ ಬಿಟ್ಟು 2 ಸರ್ತಿ ಹೋದ್ರು ತಿರುಗಾದು ಹಿಂಗಾಗಿತ್ತು. ಮತ್ತೆ ಈಗ ನೀವು ಹೆಂಗ್ ಮಾಡ್ತೀರಿ ದವಾಖಾನೆಗೆಲ್ಲ ಬರ್ಬೇಕಾದ್ರೆ? ನಿಪ್ಪಾಣಿಗೆ ಬರ್ತೇವ್ ರೀ. 800 ಆಕೈತ್ರಿ? 10 ಕಿಲೋಮೀಟರ್ ಆಗ್ತದೆ. ಏನ್ರಿ ಒಂದ್ ಸ್ವಲ್ಪ ಆರಾಮ್ ತಪ್ಪಿರು, ನಿಪ್ಪಾಣಿಗೆ ಬರ್ಬೇಕು. ನಿಪ್ಪಾಣಿಗೆ ಬರ್ಬೇಕು ಎಲ್ದಿರ ಅಂತ ಇದಕ್ಕೆ ಹೋಗ್ಬೇಕ್ರಿ. ಎಲ್ಲಿ ಬುಗಟೆ ಅಲ್ಲೂರ್ ಅತ್ತೆ ಐತ್ರಿ, ಅಲ್ಲಿ ಹೋಗ್ಬೇಕು. ಎಲ್ಲ ಚಲೋ ಅದ, ಜೊಲ್ಲೆ ಅವರೆಲ್ಲ ಚಲೋ ಮಾಡ್ಯಾರ ಜೊಲ್ಲೆ ಮೇಡಮ್. ಆಮೇಲೆ ಈಗ ಜತ್ರೆಟ ಗ್ರಾಮ ಅಭಿವೃದ್ಧಿ ಸ್ವಚ್ಛ ಗ್ರಾಮ ಅಭಿವೃದ್ಧಿ ಅಂತ ಇದಾಗ್ಯದ. ಈಗ ನೀವು ಒಬ್ರು ಮಹಿಳೆ ಇದ್ರಿ, ಇಲ್ಲಿ ಶಾಸಕರು ಕೂಡ ಮಹಿಳೆನೇ, ಹಂಗಾಗಿ ಏನಾದ್ರೂ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಏನಾದ್ರು ಮಾಡಿದಾರ? ಇಲ್ಲ, ಭರ್ಪೂರ್ ಮಾಡಿದಾರ ಅವರು. ಜೊಲ್ಲೆ ಮೇಡಮ್ ಅಲ್ಲ, ಭರ್ಪೂರ್ ಮಾಡಿದಾರೆ. ನಮ್ಮ ಜೊತೆಗೆ ಒಂದಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಬಹುತೇಕ ಆಟೋ ಚಾಲಕರು ಅಂತಂದಮೇಲೆ ನಗರದ ರಸ್ತೆಗಳನ್ನ, ಪ್ರತಿಯೊಂದು ಗಲ್ಲಿ ಗಲ್ಲಿ ರಸ್ತೆಗಳನ್ನ ಅವ್ರು ನೋಡಿರ್ತಾರೆ. ಸೊ ಅವ್ರನ್ನ ಕೇಳೋಣ. ಸರ್ ಈಗ ಮೊದಲನೇದಾಗಿ ತಮ್ಮ ಹೆಸರು? ಸಂಜಯ್ ಯಶವಂತ್ ಸುತಾರ್. ಓಕೆ, ಈಗ ಆಟೋ ಚಾಲಕರಿದ್ದೀರಿ, ಬಹುತೇಕ ನಗರದಲ್ಲಿ ಅಡ್ಡಾಡಿರ್ತೀರಿ, ಎಲ್ಲ ಕಡೆ ಅಡ್ಡಾಡಿರ್ತೀರಿ, ಏನ್ ಹೇಳಕ್ ಇಚ್ಛೆ ಪಡ್ತೀರಿ ನಿಮ್ಗೆ ಕ್ಷೇತ್ರ ಬಗ್ಗೆ? ಕ್ಷೇತ್ರ ಬಗ್ಗೆ ಅಂದ್ರೆ ಬಹಳ ಕಷ್ಟ ಇದೆ ಸರ್, ಈಗ ರಸ್ತೆಗಳು ಇವೆಲ್ಲ ಪ್ರಾಬ್ಲಮ್ಗಳಲ್ಲಿ ಇರ್ತಾವ ಸರ್. ಸರ್ ಪಟ್ಟಣದಾಗ ರಸ್ತೆಗಳು ಸುಧಾರಣೆ ಆಗಿಲ್ಲ? ಕೆಲವೊಂದು ಜಾಗ ಆಗಿದಾವ, ಕೆಲವೊಂದು ಜಾಗ ಆಗಿಲ್ಲ. ಈ ಎಲ್ಲ ಸಮಸ್ಯೆ ಇದೆ ಇಲ್ಲಿ, ಇನ್ನು ಆಗ್ಬೇಕು ಸರ್. ಆಟೋ ಚಾಲಕರ ಸಮಸ್ಯೆ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಿ? ಆಟೋ ಚಾಲಕರಂದ್ರೆ ನಾವು ಜಿಲ್ಲೆ ನಿಪ್ಪಾಣಿಲಿ ಓಡಾಡ್ತೇವೆ, ಎಲ್ಲ ಗೊತ್ತಿದೆ. ಒಂದು ರೋಡ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಆದಷ್ಟು ಕ್ಲಿಯರ್ ಮಾಡಬೇಕು. ಮತ್ತು ಇನ್ನೊಂದನ್ನು ಬೆಳಗ್ಗಿಂದ ನಾವು ಇಲ್ಲೇ ಇರ್ತೀವಿ, ಬಿಸಿಲಲ್ಲೇ ನಮ್ಗೆ ತ್ರಾಸ ಆಗ್ತದಲ್ಲ, ಅದಕ್ಕೆ ನಮ್ಗೆ ನಿಂದ್ರಕ್ಕೆ ಅನುಕೂಲ ಮಾಡಬೇಕಂದ್ರೆ ನೇಳ ಮಾಡಿ ಸೆಡ್ ಬಿಟ್ಟು ಏನೋ ಹೊಡ್ಕೊಡ್ಬೇಕಂತ ಇಲ್ಲಿ ಶಾಸಕರವ್ರ ಕಡೆ ಕೇಳ್ಕೋಬೇಕಷ್ಟೇ. ಈಗಾಗಲೇ ಏನಾದರೂ ಹೋಗಿ ಭೇಟಿಯಾಗಿ ಸಮಸ್ಯೆ ಬಗ್ಗೆ ಹೇಳಿದ್ರಿ? ಹೇಳಿರಿ ಏನಂದಾರ್ರಿ? ಮಾಡಿಸ್ತೀನ ಅಂತ ಹೇಳಿದ್ರು. ಅವಾಗ ಈಗ ಹಿಂದಿ ಎಲೆಕ್ಷನ್ ಬಂದಿದೆ, ಅವರು ಒಂದು ಮಾಡ್ತಾರೋ ನೋಡೋ, ನೀನು ಅವ್ರು ಬರ್ತಾರೆ ಇನ್ನು ಅವ್ರು ಬರ್ತಾರೆ ಇನ್ನು. ಓಕೆ, ಹಿಂದಿನ ಎಲೆಕ್ಷನ್ದಾಗ ಹೇಳಿದ್ರು ಮಾಡ್ತೀವಿ ಅಂತ ಹೇಳಿದ್ರು, ಈಗ ಮತ್ತೆ ವಾಪಸ್ ಎಲೆಕ್ಷನ್ ಬಂದದ್ದೆ. ಈಗ ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ, ನಾವು ಹಂಗೆ ಬಿಸಿಲಲ್ಲಿ ಹಂಗೆ ಓಡ್ತಾ ಇದೀವಿಲ್ಲ. ಓಕೆ ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ಬಾಬುರ. ಯಾವೂರವ್ರಿ? ದಕ್ಷಿಣಾಪುರ. ದಕ್ಷಿಣಾಪುರ. ಏನು ಹೇಳ್ತೀರಿ ನಿಮ್ಮ ನಿಪ್ಪಾಣಿ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ? ನಮ್ದು ಜೊಲ್ಲೆ ವೈನಿ. ಕ್ಷೇತ್ರದ ಕೆಲಸಗಳು ಆಗ್ಬೇಕಾಗಿತ್ತು, ಆಗಿದಾವೋ ಇಲ್ಲೋ, ಇನ್ನು ಏನ್ ಆಗ್ಬೇಕಾಗಿತ್ತು ನಿಮ್ಮ ಊರಿಗೆ? 80% ಆಗಿದಾವ, 20% ಉಳಿದವಲ್ಲ ರೀ. ಇನ್ನು ಏನ್ ಉಳಿದವ್ರಿ? ಹಂಗ ಮಾಡ್ಬೇಕಾದ್ರೆ ರೋಡ್ ಅದ ಮತ್ತೆ ಉಳಿದವ್ರಿ ಸ್ವಲ್ಪ. ಹೌದು. ಏನ್ ಆಶ್ವಾಸನೆ ಕೊಟ್ಟಿದಾರ?
ಮಾಡದ್ನು ಮಾಡೋದು ಬೇಡ ಏನ್ ಮಾಡ್ತೇವೆ ಏನಿದ್ರು ಕಾರ್ಯ ಅವ್ರು ಚಲೋ ಮಾಡ್ತಾರೆ ಚಲೋ ಮಾಡತಾರೆ ಹಾ ಇಲ್ಲಾದ್ರೆ ಕಾಂಗ್ರೆಸ್ನವರು ಇದ್ರೆ ಇನ್ನೂ ತನಕ ಏನು ಮಾಡಂಗಿಲ್ಲ ಅವ್ರು ಬಟಾಟೆಗೆ ಬಂಗಾರ ತೆಗೆಯೋದಟ್ಟ ಮಾಡಿದಾರ ಅವ್ರು ಮತ್ತ ಕಾಂಗ್ರೆಸ್ನವ್ರು ಜರಿಗೆ ಇರ್ತೀರಿ ಇನ್ನೂ ತನಕ ಅಂದ್ರೆ ಕೊರೋನಾದಾಗಲಿ ಅಥವಾ ಈ ಸದ್ಯದ ಪರಿಸ್ಥಿತಿ ಆಗ ಶ್ರೀಲಂಕಾ ಮತ್ತು ಪಾಕಿಸ್ತಾನ ಪರಿಸ್ಥಿತಿನ ನಮ್ದಾಗ್ತದೆ ಅದ್ರ ಸಲುವಾಗಿ ಇಲ್ಲಿ ಕಾಂಗ್ರೆಸ್ದು ಏನು ಬರಂಗಿಲ್ಲ ಇಲ್ಲಿ ಜೊಲ್ಲೆ ವೈನೇನ ಬರಕ್ಕೆ ಮತ್ತು ಈ ಬಿ ಜೆ ಪಿನ ಬರೋದ ಏನೇನು ಕೆಲಸ ಮಾಡಿದಾರೆ ಏನು ದೊಡ್ಡ ಹೇಳ್ಕೊಳ್ಳೋಂಥ ಕೆಲಸಗಳು ನಿಪ್ಪಾನಿ ಕ್ಷೇತ್ರದಾಗ ನೀರಾವರಿ ಮಾಡಿದಾರೆ ಅವರು ಪ್ರತಿಯೊಂದು ಹಳ್ಳಿಗೆ ನೀರಾವರಿ ಆಗಲಿ ರೋಡ್ ವ್ಯವಸ್ಥೆ ಪೇವರ್ ಬ್ಲಾಕ್ ಆಗಲಿ ಇಲ್ಲಿ ಏನು ಬೇಕಿಂಗ್ ಏನು ಕಾಯನಿಲ್ಲ ಅವ್ರ ಇನ್ನು ಹಂಗೆ ತಿರ್ಕೊಂಡು ಎಲ್ಲರಿ ಒಂದು ಸ್ವಲ್ಪ ನಿಂತಿರ ಅದೇನು ಮತ್ತೆ ಬೇರೆ ಆದ್ರೆ ಅವ್ರು ಕೆಲಸ ಚಲೋ ಮಾಡಿದಾರೆ ನಿಮ್ಮ ಊರಾಗ ಏನು ಕೆಲಸಗಳು ಬಾಕಿ ಇದ್ದು ಕ್ಷೇತ್ರ ಎಲ್ಲ ಅಡ್ಡಾಡ್ತಿರ್ತೀರಿ ನೀ ಏನು ಹೇಳ್ತೀರಿ ಇಲ್ಲಿ ಎಮ್ ಎಲ್ ಎ ಬಗ್ಗೆ ಹಂಗೆ ನೋಡಕ್ಕೆ ಹೋದ್ರೆ ಅವ್ರು ಸುಮಾರು 90% ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾವನು ಕೆಲಸ ತೊಗೊಂಡು ಹೋಗೋದು ಕೂಡಲೇ ಪಕ್ಷ ಇದೇನು ಮತಭೇದ ಮಾಡುವುದ ಯಾರು ತೊಗೊಂಡು ಹೋದ ಅವ್ರು ಎಲ್ಲರದು ಮಾಡ್ಕೋತ ಬಂತಾ ಇದ್ರು ರಸ್ತೆ ಇರಲಿ ನೀರಿನ ವ್ಯವಸ್ಥೆ ಇರಲಿ ಈಗ ಆ್ಯಕ್ಚುಲಿ ಇಲ್ಲಿ ವೇದಗಂಗಾ ರಿವರ್ಕ ಕಾಯಂ ಸ್ವರೂಪಿ ನೀರು ಮಾಡಿಬಿಟ್ರೆ ಈಗ 3 ವರ್ಷ ಆಯ್ತರೆ ನೀರದೇನು ತೊಂದರೆ ಇಲ್ಲ ಆದ್ರೂ ರಸ್ತೆ ಅಂತಮಾಗಿ ಈಗ ಎಲ್ಲೆಲ್ಲ ಕೆಟ್ಟ ಹೋಗ್ಯಾವು ಮೋಸ್ಟ್ಲಿ ಇಂಟ್ರೆಸ್ಟ್ ಇಟ್ಟರೆ ನಿಪ್ಪಾನಿ ಇಚ್ಚಲಕರಂಜಿ ಇರಲಿ ನಿಪ್ಪಾನಿ ಚಿಕ್ಕೋಡಿ ಇರಲಿ ನಿಪ್ಪಾನಿ ಮುರುಗೋಡು ಇರಲಿ ಎಲ್ಲ ಇಂಟ್ರೆಸ್ಟ್ ಇಟ್ಟ ರೋಡ್ನು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದ ಈಗ ನಿಪ್ಪಾನಿ ಮತಕ್ಷೇತ್ರ ಗಡಿಯಲ್ಲಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಮರಾಠಿಗರ ಪ್ರಭಾವನೂ ಜಾಸ್ತಿ ಇದೆ ಕರ್ನಾಟಕರ ಪ್ರಭಾವನೂ ಕಡಿಮೆ ಇದೆ ಸೊ ಕನ್ನಡ ಬೆಳೆಸೋ ನಿಟ್ಟಿನಲ್ಲಿ ಏನಾದರೂ ವಿಶೇಷವಾಗಿ ಕೆಲಸ ಮಾಡಿದಾರಾ ಏನು ಕನ್ನಡ ಬೆಳೆಸುವಾಗ ಸುಮಾರು ಮೊದಲಕ್ಕಿಂತಲೂ 20 ವರ್ಷ ನಾವು ಯಾವಾಗ ಚಿಕ್ಕವರದ್ದು ಆ ದೃಷ್ಟಿಗಳು ನಿಪ್ಪಾನಿ ಶೇರ್ ನಿಪ್ಪಾನಿ ಸಿಟಿ ಒಳಗೆ ಇಲ್ಲಾಂದ್ರೆ ಮೋರ್ ದೆನ್ 60% ಜನ ಈಗ ಆಲ್ರೆಡಿ ಕನ್ನಡ ಬರ್ತದೆ ನಿಪ್ಪಾನಿ ಮತಕ್ಷೇತ್ರದ ನಾವು ಇನ್ನೊಂದು ದೊಡ್ಡ ಪಟ್ಟಣದಲ್ಲಿದ್ದೀವಿ ಆ ಒಂದು ಪಟ್ಟಣ ಬಂದ್ಬಿಟ್ಟು ಈಗ ಬೋರ್ಗಾವ್ ಪಟ್ಟಣದಲ್ಲಿ ನಾವಿರತಕ್ಕಂಥದ್ದು ಸೊ ಈ ಒಂದು ಪಟ್ಟಣದಲ್ಲಿ ಜನ ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಬರುವಂಥ ಚುನಾವಣೆ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅವರ ಸಮಸ್ಯೆಗಳೇನು ಇಲ್ಲಿನ ಶಾಸಕರು ಈ ಒಂದು ಪಟ್ಟಣದ ಗ್ರಾಮಸ್ಥರಿಗೆ ಸ್ಪಂದಿಸಿದಾರ ಅನ್ನೋದನ್ನು ನೋಡೋಣ ಬನ್ನಿ ನಿಮ್ಮ ಕ್ಷೇತ್ರದ ಬಗ್ಗೆ ಅಂದರೆ ನಿಮ್ಮ ಊರ ಬಗ್ಗೆ ಏನು ಸಮಸ್ಯೆಗಳು ಏನೇನಿದಾವ ಏನಿಲ್ಲ ಸಮಸ್ಯೆಗಳೆಲ್ಲ ಚಂದ ಕೆಟ್ಟ ಇಲ್ಲಿ ಎಮ್ ಎಲ್ ಎ ಏನು ಕೆಲಸ ಮಾಡಿದಾರ ಏನು ಕೆಲಸ ಆಗಬೇಕಾಗಿತ್ತು ಕೆಲಸ ಎಲ್ಲ ಸರಸರನ್ನ ಹಾಕೋದು ಬರ್ಕದವು ಹಂಗೇನು ತೊಂದರೆ ಇಲ್ಲ ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಊರ ಬಗ್ಗೆ ನಮ್ಮ ಊರ ಬಗ್ಗೆ ಅದಕ್ಕೆ ಸ್ವಲ್ಪ ಕೆಲವೊಂದು ಕೆಲಸ ಆಗ್ಯಾವ್ರಿ ಕೆಲವೊಂದು ಹಂಗ ತಡ್ಸ್ಯಾವು ಹಿಂಗೆ ಆಗ್ತು ಬಂದಿಲ್ಲ ಇಲ್ಲೇ ಮಟ್ಟ ಏನು ನಿಂತಾವ ಅಂದ್ರೆ ಏನು ನಿಂತಿದವ್ರೆ ಏನು ಆಗಬೇಕಾಗಿತ್ತು ಇಲ್ಲಿ ನೀರಾವರಿಗೆ ಒಂದು ಸ್ವಲ್ಪ ತೊಂದರೆ ಇದಾವ್ರಿ ಕೊಡಿ ನೀರಿಗೆ ಸ್ವಲ್ಪ ಸ್ವಲ್ಪ ಸಮಸ್ಯೆ ಐತೆ ಅಡುಗೋಟ್ ಭೀ ಒಂದು ಸ್ವಲ್ಪ ಇದಾವ್ರಿ ಬರುವಂಥ ಎಲೆಕ್ಷನ್ದೊಳಗೆ ಯಾವ ಟೈಪ್ ಎಮ್ ಎಲ್ ಎ ಬೇಕಂತೀರಿ ನಿಮ್ಮ ಕ್ಷೇತ್ರಕ್ಕೆ ನಮಗೆ ಬೇಕಾದ ಎಮ್ ಎಲ್ ಎ ಅಂದರೆ ಒಂದು ಯಂಗ್ ಎಮ್ ಎಲ್ ಎ ತಂದು ಕೊಡ್ರಿ ಸಾಕು ಯಂಗ್ ಎಮ್ ಎಲ್ ಎ ಬೇಕು ವಯಸ್ಸಾದವ್ರು ಸಾಕು ಸಾಕು ಅಟ್ಟ ಯಾಕೆ ವಯಸ್ಸಾದವ್ರು ಬೇಡ ಒಟ್ಟು ಹೆಂಗೆ ಅಂದ್ರೆ ಹೆಂಗೆ ಯಾಕೆ ಬೇಕಂತಂತೀರಿ ನಿಮ್ಮ ಯಾಕೆ ಹಂಗೆ ಅನಿಸೈತೆ ನಿಮಗೆ ಗೌರ್ಮೆಂಟ್ ನೌಕರಿ ಇದ್ರಲ್ಲಿ 60 ವರ್ಷ ಕ್ಯಾನ್ಸಲ್ ಮಾಡ್ತಾರೆ ಅವ್ರು ಎಮ್ ಎಲ್ ಎ 70 ವರ್ಷ ಬಿಡ್ತಾರೆ 70 ವರ್ಷ ಯಾನ್ ತೊಗೊಂಡು ಏನು ಮಾಡೋ ಅವ್ರು ಬುದ್ಧಿಲ್ಲ ಅಂತಾರೆ ಏನಂತ ಹೇಳ್ತೀರಿ ಒಬ್ಬ ಗೃಹಿಣಿಯಾಗಿ ಊರಿನ ಬಗ್ಗೆ ಕ್ಷೇತ್ರದ ಬಗ್ಗೆ ಆ್ಯಕ್ಚುಲಿ ಕ್ಷೇತ್ರದ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು ಯಾಕಂದ್ರೆ ಒಬ್ಬರು ಈ ಕ್ಷೇತ್ರದಾಗ ಒಬ್ಬ ಮಹಿಳಾ ಆಮ್ದಾರ್ ಇದ್ದಾರೆ ಪ್ರತಿಯೊಂದು ಮಹಿಳೆಗೆ ಎಷ್ಟು ಏನೇನು ಸೋಯಿ ಸುವಿಧಾ ಸಿಗಬೇಕಾಗಿತ್ತು ಅದು ಇನ್ನುವರೆಗೆ ಅಂದ್ರೆ ಸಿಕ್ಕಿಲ್ಲ ಹಿಂಗೆ ಅನ್ನಿಸ್ತಿದೆ ಯಾಕಂದ್ರೆ ಸಣ್ಣ ಸಣ್ಣ ವಿಷಯದಾಗ ಅವರು ರಾಜಕೀಯ ಮಾಡಿ ತಮ್ಮ ಪಕ್ಷದ ಜನ ಯಾರಿರ್ತಾರೋ ಅವ್ರಿಗೆ ಅಷ್ಟೇ ಸರ್ಕಾರದ ಏನೇನು ಸೋಯಿ ಸುವಿಧಾ ಇದವೇನಿಲ್ಲ ಪಕ್ಷದ ಜನರಿಗೆ ಅಷ್ಟೇ ತಲುಪಬೇಕು ಇನ್ನಿದ ಜನರಿಲ್ಕ ಸರ್ಕಾರದ ಏನೇನು ಸೋಯಿ ಸುವಿಧಾ ಇದವನ್ನಿಲ್ಲ ಅದರಿಂದ ವಂಚಿತ ನಿಲ್ಕದಾರು ಪ್ರತಿಯೊಂದು ಕ್ಷೇತ್ರದಾಗ ರಾಜಕೀಯ ಮಾಡಿ ನಡೆಯಂಗಿಲ್ಲ ಪ್ರತಿಯೊಬ್ಬರು ಮತದಾರರಿಗೆ ಹಕ್ಕಿರ್ತೈತಿ ರೀ ಕೇಳುವಂತ ಹಕ್ಕಿರ್ತೈತಿ ಆದ್ರೆ ಎಷ್ಟೋ ಜನ ಮಾಹಿತಿ ಇಲ್ಲದ ಕಾರಣ ಕೇಳಂಗಿಲ್ಲ ಸರ್ ಈಗ ಮೇನ್ ಮತದಂದ್ರೆ ಈಗ ನಮ್ಮಲ್ಲಿ ನಮ್ಮ ಕ್ಷೇತ್ರದಾಗ ರೈತ ಮಂದಿ ಹೆಸರಿದ್ದಾರೆ ಈ ಸರ್ಕಾರ ರೈತ ಕಡೆ ಅಜ್ಜಬದ್ ಲಕ್ಷ ಕೊಟ್ಟಿಲ್ರಿ ಖಾಲಿ ಶಾಸಕರು ರೈತರುಗಳ ಮೇಲೆ ಅಂದರೆ ರೈತರಿಗೆ ಯಾನ ಮನವಿ ಐತೆ ಅದು ವಿಧಾನಸೌಧದಾಗ ಅವ್ರು ಮಾಡಿಸಿಲ್ಲ ಕಬ್ಬು ಬೆಳೆ ದರ ಆಗಲಿ ಇತರ ಸಮಸ್ಯೆ ಆಗಲಿ ಶೇತಕರಿ ಲೈಟ್ ಬಿಲ್ ಆಗಲಿ ಲೈಟ್ ನಮ್ಮಲ್ಲಿ ಹಗಲಿ ಲೈಟ್ ಬರೋದು ಹಗಲಿ ಲೈಟ್ ಬರೋದು ಅಂತ ಸಹ ಅಪಾಯ ಎಪ್ಸಿರ್ರಿ ಸರ್ ಮತ್ತು ಲೈಟ್ಗಳದ್ದು ಪ್ರಾಬ್ಲಮ್ ಇರ್ತಾವ್ರಿ ಸರ್ ನಮ್ಮ ಕಡೆ
ಅಂದ್ರೆ ರಾತ್ರಿ ಕಂಟಿನ್ಯೂ ರಾತ್ರಿನ 4 ತಾಸ ಹಗಲಿ 3 ತಾಸ ಹಿಂಗೆ ಲೈಟ್ ಸಿಸ್ಟಮ್ ಐತ್ರಿ. ಹಗಲಿ ಮಾಡ್ತೀವಿ ಹೊತ್ತು ಆಶ್ವಾಸನೆ ಕೊಟ್ಟರೆ ಅದಾಗಿಲ್ಲ ಸರ್. ನಂಗೆ ರಾತ್ರಿ 12 ಗಂಟೆಗೆ ಹೆಣ್ಣು ಮಕ್ಕಳು ಬಿಟ್ಟು ಮನೆಯಾಗಿನ ಬಿಟ್ಟು ಹುಡುಗರು ಬಿಟ್ಟು ರಾತ್ರಿ ಹೋಗಿ ಐತಿದ್ವಿ ಹೊಲಕ್ರಿ. ರಾತ್ರಿ 12 ಗಂಟೆ ನಂತರ ಕರೆಂಟ್ ಕೊಡ್ತಾರ? 12 ಗಂಟೆ ಕರೆಂಟ್ ಬಿಡ್ತಾರೆ. ಅಂದ್ರೆ ಅದ್ರ ರೈತರು ಅದನ್ನ ಕರೆಂಟ್ ಯೂಸ್ ಮಾಡಬಾರ್ದು ಅನ್ನೋ ಯಾವುದು ಬೆಳಿ. ಈಗ ನಮ್ಮ ಕಡೆ ಕಾಯಿಪಲ್ಲಿ ಹೆಚ್ಚಿದ್ರಿ, ರಾತ್ರಿ ಕಾಯಿಪಲ್ಲಿ ನೀರು ಉಣಿಸ್ಬೇಕು ಅಂದ್ರೆ ರಾತ್ರಿ ಹಾವುಗಳಾಗ್ಲಿ ಚೋಳುಗಳಾಗ್ಲಿ ಎಲ್ಲ ರಿಕ್ಸ್ ಮೇಲೆ ಹೋಗ್ಬೇಕು ಸರ್. ಏನಾಗ್ಬೇಕಂತೀರಿ, ಏನ್ ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ, ನಿಮ್ಮ ಶಾಸಕರ ಬಗ್ಗೆ? 5 ವರ್ಷನ ಕೆಲಸ ಮಾಡಿದಾರ, ಇನ್ನು ಮಾಡ್ಬೇಕಾಗಿತ್ತು, ಯಾವ್ದು ಮಾಡೋದು ಉಳ್ದೈತಿ? ನಮಗೆ ಮಾರಾಟ ಭಾಗದಾಗ ಅನ್ನ ಕಬ್ಬು ಹೋಗ್ತಿದ್ರಿ, ಈ ಕಡೆ ಕರ್ನಾಟಕ ಭಾಗದಾಗ ಕಬ್ಬು 2,500 ರೂಪಾಯಿ ಅಷ್ಟೇ ಕೊಡ್ತಾರೆ, ಈ ಕಡೆ ಬೇಕಾದ್ರೆ 3,000 ತನಕ ಐತ್ರಿ. ಅದ್ರ ಯಾತ್ರದ ಯಾರನೇ ಇಲ್ಲ, ಈ ಕಡೆ ಮಾರಾಟದಾಗ 10 ರೂಪಾಯಿ ರೀ, ಮಾರಾಟದಾಗ ಹೆಂಗಾಗ್ತಿತ್ರಿ? ಕರ್ನಾಟಕದವ್ರದ್ದು ಅನ್ನ ಅಷ್ಟು ಸೀರಿಯಸ್ ಪ್ರಣಾಲಿ ತೊಗೊಳ್ರಿ ಅವ್ರ ಕಬ್ಬ. ಕರ್ನಾಟಕದಾಗ ಹೋಗ್ಬೇಕಾದ್ರೆ ಯಾರ್ಯಾರನ್ನ ಸೀರಿಯಸ್ ತೊಗೊಳ್ರಿ, ನಮ್ಮಂತ ಕಿರ್ಕೋ ಮಂದಿ ಆದ್ರೆ ಅವ್ರದ್ದು ಅದು ತೊಗೊಳ್ರಿ. ರೈತರಿಗೆ ಸಮಸ್ಯೆ ಐತಿ ಇಲ್ಲಿ ಗಡಿ ಭಾಗದಾಗ, ರೈತರ ವಿಚಾರದಾಗ ತಾರತಮ್ಯ ನಡೆದೈತಿ. ಮಹಾರಾಷ್ಟ್ರ 3,000 ರೂಪಾಯಿ ಬಿಲ್ ಕೊಡ್ತಾರ ಅಂತ ಹೇಳ್ತಾರೆ, ಇಲ್ಲಿ ಕರ್ನಾಟಕದಾಗ ಕೊಡಂಗಿಲ್ಲ ರೀ ಅಷ್ಟ? ಏನ್ ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ? ನೋಡ್ರಿ ಹ್ಯಾಂಗ ನಿಲ್ಲೋದು ಹೇಳಿಲ್ಲ, ಎಷ್ಟು ಕಟಾರ ಇಲ್ರಿ, ಏನಾಟ್ರ ನೀರಿನ ಚಾವ ಇಲ್ರಿ, ಮನೆ ಸಹ ಕಟ್ಟಿಲ್ರಿ. ಏನ್ ಸಮಸ್ಯೆ ನಿಮ್ಗೆ? ಇಲ್ಲಿ ಪಂಚಾಯತ್ ಒಳಗೆ ರಗಡ್ ಸ್ಕೀಮ್ಗಳು ಬರ್ತಾವಲ್ಲ, ನಿಮ್ಗೆ ಮನೆ ಯಾರು ಹಾಕಿಕೊಟ್ಟಿಲ್ಲ? ಕೇಳಿಲ್ಲ ನೀವು? ಕೇಳಿದಿವ್ರಲ್ಲ, ಅರ್ಜಿ ಕೊಟ್ಟಿದೀವ್ರ, ಚಾವೇದಿಲ್ ತಾವ 2 ಸಲ ಹೇಳ್ಕದ್ರಿ, ಅರ್ಜಿ ಕೊಟ್ಟಿರಿ, ಕೊಟ್ಟಿದೀವ್ರ ಇಲ್ರಿ. ಓಕೆ, ಏನು ಮನೆ ಇತ್ತು ಬಿದ್ದೋ ಏನು? ಮನೆ ಕಟ್ಟೋದಾರ ತಕರಾರು ನಿಂತೈತ್ರಿ, ತಕರಾರ್ದಾಗ ನಿಂತೈತ್ರಿ. ಇಲ್ಲಿ ಊರಾಗ ಮನೆ ಐತೆ, ಅದ್ರಿ ಕೊಟ್ಟಿಲ್ರಿ ನಮ್ಮ ಮನೆಯಲ್ಲಿ. ಬಟ್ಟಿಗೆ ಇಲ್ಲಿ ಗುರುತ್ಲ ಹಾಕೊಂಡಿದ್ರಿ ನೋಡ್ರಿ, ಇದೇ ನೋಡ್ರಿ ವ್ಯವಸ್ಥೆ ನಮ್ದು. ಇಂಥದ ಜೀವನ ಎಲ್ಲಾರಿಗೂ ಚಾವ ಐತ್ರಿ, ನಮ್ಮ ಮನೆ ಅಷ್ಟು ಚಾವ ಇಲ್ರಿ. ನಾನೊಬ್ಬ ರೈತನ ಮಗನಾಗಿ ಹೇಳಕ್ ಕೊಟ್ರಿ ಅಂದ್ರೆ, ಈ ಮಾರುಕಟ್ಟೆ ಚಾಲು ಆಗಿದ್ರು ಅಂದ್ರೆ ನಮ್ಮ ಉತ್ತಮ್ ಪಾಟೀಲ್ರಿಂದ. ಇಲ್ಲಿ ನಮ್ಗೆ ಏನಪ್ಪ, ಈಗ ಯಾವುದೇ ಒಂದು ವಸ್ತು ಆಗಲಿ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿತ್ತು ಬೆಳಗ್ಗೆ ಎದ್ದು, ಅದನ್ನ ನಮ್ಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಆದ್ರೆ ಉತ್ತಮ್ ಪಾಟೀಲ್ ಅವರಿಂದ ಈಗ ಈ ಮಾರುಕಟ್ಟೆ ಚಾಲು ಆಗಿ ನಮ್ಗೆ ಬಹಳ ಒಂದು ಉತ್ತಮ ದರ ಇಲ್ಲಿ ನಿಗದಿತ್ತು ಅಂದ್ರೆ ಸಿಗ್ತಾ ಇದೆ ನಮ್ಗೆ. ಅದರಿಂದ ಈ ಭಾಗದಲ್ಲಿ ಉತ್ತಮ್ ಪಾಟೀಲ್ ಆಯ್ಕೆ ಒಂದು ತುಂಬ ಒಳ್ಳೇದಾಗಿದೆ. ಒಬ್ಬ ಯುವ ನಾಯಕ ಅಂತ ನಾನು ಹೇಳಕ್ ಬರ್ತೇನೆ. ಗಡಿ ಭಾಗದಲ್ಲಿ ಇನ್ನೂ ಕೆಲಸ ಆಗಬೇಕು. ಉತ್ತಮ್ ಪಾಟೀಲ್ ಬಂದ್ರೆ ಈ ಗಡಿ ಭಾಗದಲ್ಲಿ ಕೆಲಸ ಮಾಡ್ತಾರೆ ಅಂತ ಅನ್ನೋ ವಿಶ್ವಾಸ. ಇರುವಂತ MLAಗಳು ಕೆಲಸ ಮಾಡ್ತಾ ಇಲ್ವಾ, ಏನು ಅವ್ರ ಬಗ್ಗೆ ಅತೃಪ್ತಿ ಐತೆ? 5 ವರ್ಷ ಇದ್ರು ಅವರು, 5 ವರ್ಷ ಏನು ಮಾಡಲೇ ಇಲ್ಲ? 5 ವರ್ಷ ಆಕೆ 10 ವರ್ಷ ಆಯ್ತಲ್ಲ, ಕೆಲಸ ಆಗಬೇಕಿತ್ತು, ಕೆಲಸ ಆಗಿಲ್ಲ. ಈಗ ಉತ್ತಮ್ ಪಾಟೀಲ್ ಆಯ್ಕೆ ಮಾಡಿದ್ರೆ ನಮಗೆ ತುಂಬ ಒಳ್ಳೇದಾಗುತ್ತೆ. ಯಜಮಾನ್ರೆ ನಮಸ್ಕಾರ, ಏನ್ ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ? ನಮ್ದೇ ಅಣ್ಣ, ಗುಡಿ ಕಟ್ಟಿದ, ಮೂರು ಹೊಡೆದು ಕೊಟ್ಟಿದ, ಎಲ್ಲ ಮನೆಗಳು ಮಾಡಿದ, ಎಲ್ಲ ಚಲೋ ಆಗೈತೆ. ಇಲ್ಲಿ ನಿಮ್ಮ MLA ಚಲೋ ಕೆಲಸ ಮಾಡಿದಾರ್ರಿ? ಮಾಡಿದಾರ್ರಿ, ಎಲ್ಲ ಕೆಲಸಗಳು ಆಗಿದೆ. ಈಗ ಬರುವಂತ ಚುನಾವಣೆ ಒಳಗೆ ಎಂತ MLA ನಿಮ್ಮ ಕ್ಷೇತ್ರಕ್ಕೆ ಬೇಕು ಅಂತೇಳಿ ನಿಮ್ಮ ಅಪೇಕ್ಷೆ? ಈಗ ಜೊಲ್ಲೆ ಹೋಯ್ನೆ ಅಂತವ್ರು ಇರ್ಬೇಕು. ಏನ್ ಹೇಳಕ್ ಇಚ್ಛೆ ಪಡ್ತಾರೆ ನಿಮ್ಮ ಕ್ಷೇತ್ರ ಬಗ್ಗೆ? ನಮ್ಮ ಕ್ಷೇತ್ರದಾಗ್ರಿ ಜೊಲ್ಲೆ ಹೋಯ್ನಿ ತುಂಬಾ ಒಳ್ಳೇದವ್ರಿ, ಅವರು ನಮ್ಮ ಊರಿಗೆ ಭಾಳ ಕೆಲಸ ಮಾಡ್ಯಾರ. ನಮ್ಮ ಊರ ಬಗ್ಗೆ ಅಂದ್ರೆ ಅಂದ್ರಿ, ವೈನಿಗಳ ಕೆಲಸಕ್ಕೆ 1 ನಂಬರ್ ಜನ, 1 ನಂಬರ್ ಅಂದ್ರೆ ನಾ MLA ಇಲ್ದಾಗ ಬಿ ಅವ್ರು ಸ್ವತಃ ಪದರಿಂದ ಹಾಕಿ ಮಾಡಿದವ್ರು ಇದ್ದಾರೆ. ಈಗ MLA ಆದದ್ದು ಏನು ನೋಡೋದು ಕಾರಣ ಇಲ್ಲ, ಇನ್ನು ಮುಂದತ್ತು ಏನು ನೋಡೋದು ಕಾರಣ ಇಲ್ಲ, ಮತ್ತೆ ಜಸ್ಟ್ ನೆಕ್ಸ್ಟ್ MLA ಬಿ ಅವ್ರು. ನಾನೀಗ ನಿಪ್ಪಾನಿ ಮತಕ್ಷೇತ್ರದ ಕುನ್ನೂರು ಗ್ರಾಮದಲ್ಲಿದ್ದೀನಿ. ಈ ಕುನ್ನೂರು ಒಂದು ಗ್ರಾಮ ಏನಂತಂದರೆ ಬಹುತೇಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿರ್ತಕ್ಕಂಥದ್ದು. ಸೊ ಗಡಿಯಲ್ಲಿರ್ತಕ್ಕಂಥ ಜನ ಯಾವ ರೀತಿ ತಮ್ಮ ಅಪೇಕ್ಷೆಗಳನ್ನ ಇಡ್ತಾ ಇದ್ದಾರೆ, ಇಲ್ಲಿನ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಲ್ಲ ಚೆಲ್ಲ ಕೆಲಸ ಆಗಿದ್ದು ಇದ್ದವ್ರಿ, ಇಲ್ಲಿನ ಮುಂದೆ ಭೀ ಆಗೋವ್ರಿ, ಇದನ್ನವ್ರು ಅಪೇಕ್ಷೆ ಇದಾವೆ. ಜೊಲ್ಲೆ ಸರ್ಕಾರಿ ಇವ್ರು ಇದಾರೆ ಏನಿಲ್ಲ, ಭಾಳ ಅಂದ್ರೆ ಪ್ರಶಿಕ್ಷಿತ ಎಲ್ಲ ವ್ಯವಸ್ಥೆ ಮಾಡಿದವರು. ಇಲ್ಲಿನ ಮುಂದೆ ಅವ್ರು ಚೆನ್ನಾಗ ಬರೋದ, ಇದನ್ನವ್ರು ಅಪೇಕ್ಷೆ ಇಟ್ಟದು, ಇದು ಚೆನ್ನಾಗಿ ಅವ್ರು ಬರಬೇಕು, ಇದನ್ನ ಅಪೇಕ್ಷೆ ಇದ್ದೀವಿ ರೈತರುಗಳದ್ದು. ನಮ್ದು ಜಲ್ಲಿ ವೈನಿ ಅಮದಾರ ಮಂತ್ರಿದಾರ್ರಿ, ಭಾಳ ದಂಧೆ ಮಾಡಿದಾರ ಅವ್ರು. ಏನೇನು ಕೆಲಸ ಆಗ್ಬೇಕಾಗಿತ್ತು, ಏನು ಕೆಲಸ ಮಾಡಿದಾರ, ತೃಪ್ತಿ ಐತಾ? ಬೇಕಾದ್ರೆ ಎಲ್ಲ ಮಾಡಿದಾರ ನೋಡ್ರಿ, ಏನೇನು ಬೇಕಾದ್ರೆ ಎಲ್ಲರಿಗೆ ಏನೇನು ಬೇಕಾದ್ರೆ ಎಲ್ಲ ದಂಧೆ ಮಾಡಿದಾರ. ಗುಡಿ ಕೆಲಸ ಆಗಿದ್ದಾರ, ಒಳಗೆ ಘಾಟ್ ಮಾಡಿದಾರ, ರಸ್ತೆ ಮಾಡಿದಾರ, ಕೂಲ್ ಮಾಡಿದಾರ, ಎಲ್ಲ ಮಾಡಿದಾರ ನೋಡ್ರಿ. ಎಲ್ಲ ಒಟ್ಟು ಅನುಕೂಲ ಮಾಡಿದಾರ. ಏನು ಕೆಲಸ ಉಳಿದಿಲ್ಲ ನಮ್ಮ ಊರಾಗ? ಇಲ್ಲ ಇಲ್ಲ, ಎಲ್ಲ ಕೆಲಸ ಇಲ್ಲ, ಎಲ್ಲ ಐತೆ ನೋಡ್ರಿ.
ಈಗ ಇಲ್ಲಿ ಹೊಳಿ ಬಂದಿತ್ತು, ಪ್ರವಾಹ ಬಂದಿತ್ತು. ಇಲ್ಲಿ ಪ್ರವಾಹ ಬಂದಾಗ ಸಾಕಷ್ಟು ಜನರಿಗೆ ಸಮಸ್ಯೆ ಆಯ್ತು, ಮನೆಗಳು ಬೇಕಾಗಿದ್ದು. ಇನ್ನೂ ಬಹಳ ಜನರಿಗೆ ಮನೆಗಳು ಬಂದಿಲ್ಲ ಅನ್ನೋದ್ ಆರೋಪ. ನಿಮ್ಮ ಊರಾಗ ಯಾವ ರೀತಿ ಪರಿಸ್ಥಿತಿ ಇದೆ? ನಮ್ಮ ಊರಾಗ ಒಂದು ಥೋಡೆ ಕೆಲಸ ನಿದ್ದವ್ರಿ, ಎಲ್ಲ ಪೂರ್ತಿ ಆಗಿದ್ದವ್ರಿ, ಥೋಡೆ ಕೆಲಸ ನಿದ್ದವ್ರಿ. ಅದು ಈ ಜಲ್ಲೆಗಳು ಹತ್ರ ತಲೆ ಹಾಕಿ ಎಲ್ಲ ಕೆಲಸ ಪೂರ್ಣ ಮಾಡ್ತಾರ. ಅವರು ಥೋಡೆ ಟೈಮ್ ಕೊಡ್ಬೇಕ್ರಿ ಅವ್ರಿಗೆ. ಬಹುಶಃ ಎಲ್ಲ ಮಾಡಿದ್ರಿ. ಅರೆ ಊರಿಗೆ ನೀರು ಪ್ರಾಬ್ಲಮ್ ಒಂದು ಐತಿರಿ, ದಿನ ನೀರು ಬರಲ್ರಿ. ಎರಡು ದಿವಸ ಮೂರು ದಿವಸ ಬಿಟ್ಟು ನೀರು ಬರ್ತೈತ್ರಿ, ಫಿಲ್ಟರ್ ಪ್ರಾಬ್ಲಮ್ ಆಗ್ಲಿಲ್ಲರಿ. ಕುಡಿಯೋ ನೀರು, ಕುಡಿಯೋ ನೀರು ಎರಡು ಹೊಳಿ ಇದಾವ್ರಿ, ವೇದಂಗ ದೂದಂಗ ಎರಡು ಹೊಳಿ ಇದಾವ್ರಿ. ಸಂಗಮ ಐತ್ರಿ ಇಲ್ಲಿ. ಆದರೂ ನೀರಿನ ಸಮಸ್ಯೆ? ಹಾಂ, ನೀರು ಸಮಸ್ಯೆ ಇಲ್ಲರಿ. ನೀರು ಬಹು ಪೂರ ನೀರು ಇರ್ತೈತಿಲ್ಲ, ಬ್ಯಾಸ್ಗಿದಿಂದ ನೀರು ಇರ್ತೈತಿ. ಕರೆ ಊರಾಗ ಬರುಲ್ರಿ ನೀರು. ನೀರು ಒಟ್ಟು ಹೊಳ್ಯಾಗ ಮಾತ್ರ ನೀರು ಇದಾವ? ಹೊಳ್ಯಾಗ ನೀರು ಇದೆ, ಊರಾಗ ನೀರು ಇಲ್ಲ. ಊರಾಗ ನೀರು ಇಲ್ಲ. ಎಷ್ಟು ದೂರ ಆಕೈತ್ರಿ ನಿಮಗೆ ಹೊಳೆ? ಹೊಳೆ ಒಂದಕ್ಕೆ ಅರ್ಧ ಕಿಲೋಮೀಟರ್ ಅಷ್ಟೇ. ಅಷ್ಟು ಅರ್ಧ ಒಳಗೆ ಐತ್ರಿ. ಅಂದ್ರೆ ಹಿಂಗೆ ಹೆಚ್ಚು ಕಮ್ಮಿ ಒಂದು ಕೊಡ ತೊಗೊಂಡೋಗಿ ನೀರು ತೊಗೊಂಡ್ರಿ, ನೀರಾಗ ಬರಂಗಿಲ್ಲ. ಒಂದಷ್ಟು ರೈತರು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದಾರೆ, ಅವ್ರನ್ನೇ ಮಾತಾಡ್ಸೋಣ. ಜೊಲ್ಲಿ ವೈನಿ ಅವರ ಅವರು ಮೊನ್ನೆ ಈ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಚಾಲು ಇದೆ, ಆಮೇಲೆ ಅದು ಭರಾವ್ ಮಾಡ್ಕೊತೀರಿ ಎರಡು ಸೈಡ್. ಅದು ಭರಾವ್ ಕ್ಯಾನ್ಸಲ್ ಮಾಡ್ರಿ ಅವ್ರು. ಆ ಭರಾವ್ ಹಾಕ್ತಿರಂದ್ರೆ ಮಹಾಪುರದಾಗ ಇಡೀ ಎಲ್ಲ ಈಗ 50% ಊರೆಲ್ಲ ಹೇಳ್ತೈತಿ. ಆ ಜರ್ಕ ಭರಾವ್ ಜರ್ಕ MLA ಮಾಡ್ತಿರ, ಅದು ಟೋಟಲ್ ಇನ್ನ ಎಲ್ಲ ಊರಿನಾಗ ನೀರು ಬರ್ತೈತಿ. ಹೊರತು MLAಗಳು ಕೇರ್ ಎಲ್ಲ ಜನರದ್ದು ಕೇರು, ಮತ್ತು MLA ಏನು ಪ್ಲಾನಿಂಗ್ ಮಾಡ್ರು, ಭರಾವ್ ಕ್ಯಾನ್ಸಲ್ ಮಾಡಿ ಅದು ಬ್ರಿಡ್ಜ್ ಮಾಡಿದಾರೆ. ಅದು ಒಂದು ಶಶಿಕಲ ಜೊಲ್ಲೆ ವೈನಿಗಳ ಎಲ್ಲರದು ಪರಿಚಯ ಸರಿಯಾಗಿ ಕೆಲಸ ಮಾಡಿದ್ದಾರೆ. ಬರುವಂಥ ವರ್ಷನಾಗ ನಿಮ್ಮ ಊರಿಗೆ ಇನ್ನೂ ಏನು ಕೆಲಸಗಳು ಆಗಬೇಕಾಗಿತ್ತು? ನಮ್ಮ ಗಡಿ ಭಾಗದಾಗ ರೀ, ಇಲ್ಲಿ KIDC ಎಲ್ಲ ಹೊಸ ಯಂತ್ರ ಲಾಂಚ್ ಮಾಡಿ KIDC ಎಲ್ಲ ಓಪನ್ ಮಾಡಿದ್ರೆ ನಮ್ಮ ಎಲ್ಲ ಯುವಕರಿಗೆ ಅದು ಅನುಕೂಲ ಆಗ್ತೈತಿ ರೀ. ಈಗ ನಾವೆಲ್ಲ ಮಹಾರಾಷ್ಟ್ರ ಹೋಗ್ತೀವಿ, ನಮ್ಮದು 90% ಎಲ್ಲ ಹುಡುಗರು ಎಲ್ಲ ಮಹಾರಾಷ್ಟ್ರ MIDC ಎಲ್ಲ ಹೋಗ್ತಾವ್ರಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ. ಈಗ ಅವ್ರದ್ದು ಅಂದರೆ ಜೊಲ್ಲೆ ಉದ್ಯೋಗ ಸಮೂಹ ಐತಿ, ಅವ್ರಲ್ಲೇನ ಅಲ್ಲಿ ಸ್ವಲ್ಪ ಒಂದು 500 ಹುಡುಗರು ಏನು ಅಲ್ಲಿ ಕೆಲ್ಸಕ್ಕಿದ್ದಾವ್ರಿ. ಆ ಬಿಟ್ಟರೆ ಗೌರ್ಮೆಂಟ್ ಕಡೆದು KIDC ಎಲ್ಲ ಹಿಂಗೆಲ್ಲ ಆದರೂ ರೀ ನಮ್ಮೆಲ್ಲ ಯುವಕರಿಗೆ ಚಲೋ ಆಗ್ತೈತಿ. ಕ್ಷೇತ್ರದ ಬಗ್ಗೆ ನಿಮ್ಮ MLA ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಕ್ಷೇತ್ರ ಬಗ್ಗೆ ಕಳೆದ ಭಾಳ ವರ್ಷ ಆಯ್ತು ರೀ, ಕಾಕಾಪಲ್ಯ ಅಂತ 3 ಸರ್ತಿ MLA ಆಗಿ ಹೋಗಿದ್ದಾರೆ ರೀ. ಅವ್ರ ಕೈಲಿ ಏನು ಕೆಲಸ ಇಲ್ಲಿ ಏನೇ ಆಗಿಲ್ಲ ರೀ. ಅಲ್ಲಿಂದ 2 ಸರ್ತಿ ಅದು ಶಶಿಕಲಾ ಜೊಲ್ಲೆ MLA ಆಗಿದ್ದಾರೆ ರೀ. ಅಲ್ಲಿಂದ ಕೆಲಸ ವಿಕಾಸ ಪ್ರಾರಂಭ ಆಗಿದೆ ಈಗ ರೀ. ಊರಾಗಿಂದ ಇದು ಹೊರಗಿಂದ ರೋಡ್ ಇದೆ, NH ಇಲ್ಲಿದ್ರೆ ಸ್ಟೇಟ್ ರೋಡ್ ಅದಾವೆ ಎಲ್ಲ ಆಗಿದ್ದಾವೆ ರೀ. ಅದು ಊರಾಗಿಂದ ರೋಡ್ ಎಲ್ಲ ಆಗಿಲ್ಲ ರೀ. ಈಗಿನ ಅವ್ರು ರೋಡ್ ಆಗಬೇಕು ರೀ. ಮತ್ತು ಎಲ್ಲ ಗುಡಿದ ಎಲ್ಲ ಈ ಜೀರ್ಣೋದ್ದಾರ ಎಲ್ಲ ಕಡೆ ಆಗಿದ್ರಿ. ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರ ಬಗ್ಗೆ, ನಿಮ್ಮ MLA ಬಗ್ಗೆ? ಕೊಡ್ತಾರೆ ಸರ್ ಉತ್ತಮ್ ಪಟೇಲ್. ಓಕೆ, ಕೊಡ್ಲಿ. ಇಲ್ಲಿ ಏನು ಸಮಸ್ಯೆಗಳು ಏನಿದಾವ? ಇಲ್ಲಿ ಸಮಸ್ಯೆ ಇದಾವೆ, ಭಾಳ ಇದಾವೆ ರೀ. ಏನೇನಿದಾವ್ರಿ? ಏನಿದಾವೆ ಹೇಳ? ಇಲ್ಲಿ ಇಂಡಸ್ಟ್ರಿ ಏರಿಯಾ ನಾಟಕಿಲ್ರಿ, ಅಲ್ಲಿ ಇಂಡಸ್ಟ್ರಿ ಐತೆ ರೀ. ಅದ್ರ ದಂಧೆ ನಾಟಕಿಲ್ರಿ, ಫೈನಾನ್ಷಿಯಲ್ ತಪ್ಪು ಇತ್ತು ರೀ, ರೋಡ್ಗಳು ರೀ, ಎಲ್ಲ ಸಮಸ್ಯೆ. ನಿಪ್ಪಾಣಿ ಮತಕ್ಷೇತ್ರದ ಮತದಾರರು ಈಗಿರುವ ಶಾಸಕರ ಮೇಲೆ ಇಟ್ಟಿರುವಂಥ ನಿರೀಕ್ಷೆಗಳು, ಜೊತೆಗೆ ಮುಂಬರುವಂಥ ಜನನಾಯಕರ ಮೇಲೆ ಇಟ್ಟಿರುವಂಥ ನಿರೀಕ್ಷೆಗಳನ್ನ ಜನ ಮನ ಮತ ಕಾರ್ಯಕ್ರಮದ ಮೂಲಕ ಹಂಚಿಕೊಂಡಿದ್ದಾರೆ. ಮತ್ತೊಂದು ಕ್ಷೇತ್ರದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.